ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಮೆಣಸಿನ ಗಿಡನ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಯಾವ ಥರ ಬೆಳೆದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ಯಾವ ಪಾಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 5 ಲೀಟ್ರ್ ವಾಟರ್ ಕ್ಯಾನ್ ಇದು. 5 ಲೀಟ್ರ್ ವಾಟರ್ ಕ್ಯಾನಲ್ಲಿ ಮಣ್ಣಿನ ಜೊತೆಗೆ ಕೊಕ್ಕ ಬಿಟ್ಟು, ಕೊಟ್ಟಿಗೆ ಗೊಬ್ಬರ, ಕಿಚನ್ ಕಾಂಫೋಸ್ಟು, ಆಮೇಲೆ ಇದ್ಲು ಹಾಕ್ತೀನಿ. ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಗಿಡ ಹಾಕಿ ಸಸಿ ಹಾಕಿದ್ದೆ ಫ್ರೆಂಡ್ಸ್. ಇದು ದೊಡ್ಡದಾಗಿ ಬೆಳೆದು ಈಗ ಮೆಣಸಿನ್ಕಾಯಿ ಬಿಡ್ತಾ ಇದೆ ಫ್ರೆಂಡ್ಸ್. ಇಂಥ ಅದೊಂದು 5 ಇದ್ದರೆ ಸಾಕು ಫ್ರೆಂಡ್ಸ್, ಮನೆ ಬೆಳಕಿಗೆ ಆಗುವಷ್ಟು ಸಿಗುತ್ತೆ ಮೆಣಸಿನ್ಕಾಯಿ ಫ್ರೆಂಡ್ಸ್. ನೆಕ್ಸ್ಟು ತುಂಬ ಖಾರ ಇದೆ, ಅದಕ್ಕೋಸ್ಕರ ಹೇಳ್ತೀನಿ ಫ್ರೆಂಡ್ಸ್ ನಾನು ಇದನ್ನು. ಆಮೇಲೆ ಇದು ಕಿಚನ್ ಕಾಂಪೋಸ್ಟ್ ಮಾಡ್ತೀನಲ್ಲ, ಅದರಲ್ಲಿ ಲಿಕ್ವಿಡ್ ಬರುತ್ತಲ್ಲ, ಅದನ್ನು ಲಿಕ್ವಿಡ್ ಗೊಬ್ಬರ ಆಗಿ ನಾನು ಗಿಡಗಳಿಗೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಗಿಡಕ್ಕೆ ಯಾವುದೇ ಕಾಯಿಲೆಗಳಿಲ್ಲ, ತುಂಬ ಚೆನ್ನಾಗಿ ಮೆಣಸಿನಕಾಯಿಗಳು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮತ್ತು ಇದ್ರ ಜೊತೆಯಲ್ಲಿ ಒಂದು ಮೂಲಂಗಿ ಸಸಿ ಹಾಕಿದ್ದೆ, ಅದು ಹಂಗೆ ಈಗ ಕಾಯಿ ಬಿಡ್ತಾ ಇದೆ, ಅಂದರೆ ದೊಡ್ಡದಾಗ್ತಾ ಇದೆ, ಮೂಲಂಗಿನೂ ಬರ್ತಾ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಇದರಲ್ಲಿ. ನಂತರ ಅಕ್ಕಿತ್ರ ಇನ್ನೇನು ಖಾಲಿ ಮೆಣಸಿನ್ಕಾಯಿ ಗಿಡ ಒಂದೇ ಇರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ, ನೀವು ಸಹ ಟೆರೇಸ್ ಗಾರ್ಡನಲ್ಲಿ ಈ ಥರ ಇಟ್ಕೋಬೋದು, ಟೆರೇಸ್ ಮೇಲೆ ಚಿಕ್ಕ ಪಾಟಲ್ಲಿ ಈ ಥರ ಎಲ್ಲ ಬೆಳಿಬೋದು ಫ್ರೆಂಡ್ಸ್. ನಾನು ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.